ಪ್ರಪಂಚದಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ ರಾಷ್ಟ್ರ ಮುಖ್ಯ ನಾವು ರಾಷ್ಟ್ರೀಯ ಹಿತಾಸಕ್ತಿಗಳು ಬಂದಂತಹ ಸಂದರ್ಭದಲ್ಲಿ ಕೆಲವು ನಾವು ಸ್ವಹಿತಾಸಕ್ತಿಗಳನ್ನು ಮರೆತು ನಾವು ರಾಷ್ಟ್ರದ ಹಿತಕ್ಕಾಗಿ ನಾವು ಮತದಾನವನ್ನು ಮಾಡಬೇಕಾಗುತ್ತೆ ಅಂತ ನಾಯಕರನ್ನು ಆಯ್ಕೆ ಮಾಡಬೇಕಾಗುತ್ತದೆ ಆ ನಿಟ್ಟಿನಲ್ಲಿ ನಮ್ಮ ಜನ ಎಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ ಕಾಂಗ್ರೆಸ್ ಎಲ್ಲ ಮುಳುಗಿಸೋರೆ ಸರ್ ರಾಜೀವ್ ಗಾಂಧಿ ನೋಟೆ ಯಾವ ಗಾಂಧಿ ನೋಟೆ ಎಲ್ಲ ಮುಳುಗಿಸೋರೆ ದೇಶನೇ ಮಾರ್ಬಿಡ್ತಾರೆ ಒಬ್ಬರಿಗೇನೆ ಸಾವಿರಾರು ಕೋಟಿ ಆಸ್ತಿ ಮಾಡ್ಬಿಟ್ಟು ಒಂದ್ಸರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಗೊತ್ತೆ ಎಲ್ಲೆಲ್ಲ ಆಸ್ತಿ ಮಾಡೋನೆ ಎಷ್ಟೆಷ್ಟು ಆಸ್ತಿ ಮಾಡೋ ಎಲ್ಲಿ ಬತ್ತು ಅವ್ರಿಗ ಇವ್ರು ಅಪರ್ಮನೆ ಸಂಪಾದನೆ ಅದು ಎಲ್ಲಿದೆ ಎಲ್ಲಿ ಬತ್ತು ಸರ್ ಅದು ಎಲ್ಲೂ ಇಲ್ಲ ಬಟ್ ಈಗ ನೀವು ಮಾಡ್ತಾ ಇದ್ರಿ ಎಲ್ಲಿ ಸಂಪಾದನೆ ಏನು ಮಾಡಿದ್ರಿ ನೀವು ರಾಷ್ಟ್ರೀಯ ಹಿತಾಸಕ್ತಿಗೆ ಪೂರಕವಾದಂಥ ಒಂದು ಪಕ್ಷ ನಮ್ಮಲ್ಲಿ ಬರಬೇಕು ಅಧಿಕಾರಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಮೋದಿಯವರು ಮುಂದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ ಸರ್ ತಮ್ಮ ಹೆಸರು ಸಣ್ಣೇಗೌಡ ಸರ್ ಸಣ್ಣೇಗೌಡ ಸಣ್ಣೇಗೌಡ ಈ ಕೇಂದ್ರದಲ್ಲಿ ಬಿ ಜೆ ಪಿಯವರು ಈಗ ಪ್ರೆಸೆಂಟ್ ಇದ್ದಾರೆ ನೆಕ್ಸ್ಟು ಈಗ ಬಿ ಜೆ ಪಿಯವ್ರನ್ನೇ ಏನಾದರೂ ಮುಂದೆ ತರ್ತಾರ ಅಥವಾ ಏನಾದರೂ ಕಾಂಗ್ರೆಸ್ ಇಲ್ಲ ಬಿ ಜೆ ಪಿ ತಂದರೆ ಒಳ್ಳೆಯದು ಕಾಂಗ್ರೆಸ್ನವರು ಮಾ ಮೋಸ್ಕಾರರು ಕಾರಣ ಕಾರಣ ಅದ ಹೇಳ್ತಲ್ಲ ಈಗ ಮಾಡಿಬಿಟ್ಟು 135 ಸೀಟ್ ಬರ್ಬೇಕಾದ್ರೆ ಕಾರಣ ನಾನು ಇದು ಕೊಡ್ತೀನಿ ನಾನು 5 ಗ್ಯಾರಂಟಿ ಕೊಡ್ತೀನಿ 6 ಗ್ಯಾರಂಟಿ ಕೊಡ್ತೀನಿ ಅಂದ್ಬಿಟ್ಟು ಕೊಡ್ತಾವ್ರಲ್ಲ ಎಲ್ಲರಿಗೂ ಗ್ಯಾರಂಟಿ ಉಣಿಸ್ತಾವ್ರಲ್ಲ ಎಲ್ಲರಿಗೂ ಬರೀ ಹೇಳೋದು ಬಿಡ್ರಲ್ಲ ಪೂರ್ತಿ ಇನ್ನೇನು ಪ್ರಯತ್ನ ಏನಿದೆ ಸರ್ ಇನ್ನು ಇನ್ನೊಂದು ಏನಾಗುತ್ತೆ ಗೊತ್ತಾ ಈಗ ಇವ್ರ ದುಡ್ಡು ಕಿತ್ತಿ ಅಲ್ಲಿ ಕೊಡಿಕ ನೀನು ಯಾಕೆ ರಾಜಕೀಯಕ್ಕೆ ಈಗ ಇವ್ರು ಬರ ಈಗ 2000 ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು ಹೇಳ್ದ ಅಕ್ಕಿ ದುಡ್ಡು ಕೊಡ್ತೀನಿ ಅಂದ ಅಕ್ಕಿ ಸೆಂಟ್ರಲಿಂದ 5 ಕೆಜಿ ಅದು ಮಾಮೂಲಿ ಕೊಡ್ತಾವ್ರು ಅವರು ಇವ್ರ ಕೈದ ಏನು ಕಿಸಿತೇಲ ಅಲ್ಲಿ ಸೆಂಟ್ರಲಿಂದ ಕೊಡುವಂತ 5 ಕೆಜಿ ಕೊಡ್ತಾವ್ರೆ ಅದು ಓಕೆ ದುಡ್ಡು ಕೊಡ್ತಾರ ಇವ್ರು ದುಡ್ಡು ಎಲ್ಲಿ ಕೊಡ್ತಾ ಇದಾರೆ ದುಡ್ಡು ಒಂದು ತಿಂಗಳೇನ ಬತ್ತಷ್ಟೇ ಹಾಂ ಗೃಹಲಕ್ಷ್ಮಿ ಏನೋ ಕೊಡ್ತೀನಿ ಅಂದ್ಬಿಟ್ಟು ಗೃಹಲಕ್ಷ್ಮಿ ಒಂದು ತಿಂಗಳು ಬತ್ತು ಎಲ್ಲರಿಗೂ ಮುಂಡಾಯಿಸು ಫ್ರೀ ಬಸ್ಸು ಫ್ರೀ ಹೆಂಗಸ್ರಿಗಂತ ಕೊಟ್ಟ ಗಂಡಸ್ರೇನ ಉಂಟಾರಲ್ಲಿ ಹೆಂಗಸ್ರು ಕೊಟ್ಬಿಟ್ಟು ಬರೀ ಹೆಂಗಸ್ರೇ ಹಾಕಿರೋದು ಓಟ ಹಾಂ ಹೆಂಗಸ್ರೇ ಬರೀ ಹಾಕಿರೋದ ಸರ್ ಎಲ್ಲರೂ ಹಾಕಿದ್ದಾರೆ ನೀವು ಇವೆಲ್ಲ ಕೊಡೋ ಬದಲು ಕಾಲೇಜ್ ಬಡ ಮಕ್ಕಳು ಮಕ್ಕಳಿಗೆ ಮತ್ತು ಅನಾಥಾಶ್ರಮಕ್ಕೆಲ್ಲ ಸಪೋರ್ಟ್ ಮಾಡಿದ್ರೆ ಎಷ್ಟೋ ಇದಾಗಿರುತ್ತೆ ಸರ್ ಅದು ಹಾಸ್ಪಿಟಲ್ಸ್ಗಳಿಗೆಲ್ಲ ಈಗ ಬಡವ್ರ ಬಗ್ಗೆ ಹಾಸ್ಪಿಟಲಲ್ಲಿ ಇರ್ತಾರೆ ಅವಕ್ಕೆಲ್ಲ ಸಹಾಯ ಮಾಡಿಕೊಡಿ ಇವೆಲ್ಲ ಗ್ಯಾರಂಟಿ ಯಾರು ಕೇಳ್ದವ್ರು ನಿಮ್ಮ ಕೊಡಿ ಏನು ಊಟ ಅನ್ನಕ್ಕಿಲ್ಲ ಇಟ್ಗಿಲ್ಲ ಕೊಡಿ ಅಂತ ಬಂದಿದ್ದಾರೆ ನಿಮ್ಮ ತಂಡಕ್ಕೆ ಇವೆಲ್ಲ ಯಾರು ನಿಮ್ಗೆ ಕೊಟ್ರಿ 5 ಗ್ಯಾರಂಟಿ ಕೊಟ್ರಿ 5 ಗ್ಯಾರಂಟಿಲಿ ಏನು ಕೊಡ್ತಾ ಇದ್ದೀರಿ ಜನಕ್ಕೆ ಜನ ಕೊಟ್ಟಂತೆ ಜನತವೇ ಹಾಕಿ ಬಡಿತಾ ಇದ್ದೀರಿ ಈಗ ನೋಡಿ ಇದಾಯ್ತಾ ಈಗ ಪ್ರತಿಯೊಂದು ದಿನಸಿನೂ ರೇಟ್ ಜಾಸ್ತಿ ಆಯಿತು ಅಕ್ಕಿ ರೇಟ್ ಜಾಸ್ತಿ ಆಯಿತು 140 ರೂಪಾಯಿ 120 ರೂಪಾಯಿ 130 ರೂಪಾಯಿ ಇತ್ತು ಬೆಳೆ 200 220 ಹೋಯ್ತಾದೆ ಪ್ರತಿಯೊಂದು ರೇಟ್ ಜಾಸ್ತಿ ಆಯ್ತು ಈಗ ಸಬ್ ರಿಜಿಸ್ಟ್ರು ಏಕ್ತಮ್ಮ ಅದು ಮಾಡ್ದ ಈ ರೋಡ್ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡ್ದ ಮನೆಕಂದೆ ತಿರ್ಗಾ ಲೈಟ್ ಬಿಲ್ದೆಲ್ಲ ಇದು ಮಾಡಿದ್ರು ಫ್ರೀ ಕೊಡ್ತೀನಿ ಅಂತ ಮಾಡಿದ್ರು ಎಲ್ಲ ಒಂದೊಂದಾಗಿ ಏರ್ಸ್ಕೋದ್ರೆ ಇನ್ನೇನು ಕೊಡ್ತಾರೆ ಇವರು ಫ್ರೀ ಏನು ಗೌರ್ಮೆಂಟ್ ಇದು ಸೆಂಟ್ರಲ್ ಇದ್ದಾಗಲೇ ಪರವಾಗಿತ್ತಿಲ್ಲ ಇದು ಬಿ ಜೆ ಪಿ ಏನೋ ಮೋಸ ಅಂತ ಹೇಳ್ತಾರೆ ಇವ್ರೇನು ಸಾಚಾರ ಇವರು ಮೋಸಗಾರ್ರೆ ಅವ್ನು ಮೋಸ ಅಂತಾರೆ ಅವ್ರ ಅಪ್ಪ ಇವ್ರು ಮೋಸ ಎಲ್ಲರೂ ಅಷ್ಟೇ ರಾಜಕೀಯಕ್ಕೆ ಬರೋ ಗಂಟೆ ಅಷ್ಟೇ ಬಂದಮೇಲೆಲ್ಲ ಗೋಳೋ ಗೋಳು ಆಮೇಲೆ ಹಾಕತ್ತ ಅಲೆ ಮೇಲೆ ಚಪ್ಪಡಿ ಎಳ್ದುಬಿಡ್ತಾರೆ ಯಾಕಬೇಕಾಗಿತ್ತು ಸರ್ ಅವೆಲ್ಲ ರಾಜಕೀಯ ಮಾಡಬೇಕು ಎಲ್ಲ ಮಾಡ್ತಾರೆ ರಾಜಕೀಯ ನಾನು ದುಡ್ಡು ಸಂಪಾದನೆ ಮಾಡೋಕಂತ ಮಾಡ್ತೀರಿ ದುಡ್ಡು ಸಂಪಾದನೆ ಮಾಡಿ ಏನು ಮಾಡ್ತೀರಿ ಒತ್ಕೋದ್ರಿಯಾ ಈ ಪುನೀತ್ ರಾಜ್ಕುಮಾರ್ ಮಾಡ್ದ ಬೇಕಾದಷ್ಟು ಕೋಟಿ ರೂಪಾಯಿ ಮಾಡಿ ಜನಕ್ಕೆಲ್ಲ ಮಾಡ್ದ ಒತ್ಕೋದ್ನ ಪುನೀತು ಆ ಥರ ಮಾಡಿದ್ದಾರೆ ನೀವು ಎಲ್ಲಬರಿಗೆ ಮೋಸ ಮರೀ ಮೋಸ ಕಾಂಗ್ರೆಸ್ಗೆ ಓಟ್ ಕೊಟ್ಟದ್ದೇ ತಪ್ಪಾಗೋಯ್ತು ಈ ಸರಿ ಎಲ್ಲ ಜನರು ಜನರಿಗೆ ಯಾಮಾರಿಸ್ಬಿಟ್ರು ಅವರೇ ಐದು ಗ್ಯಾರಂಟಿ ಅಂದ್ಬಿಟ್ಟು ಏನು ಜನಗಳೆಲ್ಲ ಬಿದ್ದರು ಏ ಗ್ಯಾರಂಟಿ ಅಂತ ಬಿಡಪ್ಪ ಅಲ್ಲೇನು 5000 ರೂಪಾಯಿ ಒಂದೊಂದು ಕೂಪರ್ ಕೊಟ್ಟಿದ್ರಂತೆ ರಾಮನಗರ 5000 ರೂಪಾಯಿ ಕೂಪರ್ ಒಬ್ಬೊಬ್ರಿಗೆ ಅದಾದಮೇಲೆ 5000 ರೂಪಾಯಿ ಕೂಪರ್ ಇಲ್ಲ ಯಾವುದೇ ರಾಜ್ಯ BJP ಬಂದರೆ ಸೆಂಟ್ರಲ್ ಸರಿ ಸರ್ ಅದು ಇಲ್ಲಾಂದರೆ ದಿವಾಳಿ ಮಾಡ್ತಾರೆ ಇವರು ಗ್ಯಾರಂಟಿ ದಿವಾಳಿ ಮಾಡ್ತಾರೆ ಸರ್ ಇನ್ನೂ ಬರೀ ಹೇಳಿತಾರೆ ಇನ್ನೂ ಹಾಕ್ತಾರೆ ಇನ್ನೂ ಬರೀ ಹೇಳಿತಾರೆ ಎಲ್ಲ ದಿನಸಿ ಎಲ್ಲ ಸಿಕ್ಕಾಪಟ್ಟೆ ರೈಟು ಬಡವ್ರ ಬಗ್ಗರು ಎಲ್ಲಿ ಸಾರ್ ತಿಂತಾರೆ ಎಲ್ಲೂಟ ಮಾಡಿಕ್ಕಾಗುತ್ತೆ ಮಧ್ಯಮದವ್ರು ಎಲ್ಲೂಟ ಮಾಡ್ತಾರೆ ಅಪ್ಪ ಅಲ್ಗೆದಲ್ಲೇ ತಿನ್ನೋರು ಏನು ಸರ್ ಮಾಡೋದು ಈಗ BJP ಐದು ವರ್ಷದಿಂದ ಏನು ಡೆವಲಪ್ಮೆಂಟ್ ಮಾಡ್ತಾರೆ ಅವರು ಅಷ್ಟೇನು ಡೆವಲಪ್ಮೆಂಟ್ ಅದು ಮಾಡಿರಲಿಲ್ಲ
ಬಟ್ಟು ಆ ಏರಿಯಾ ಎಮ್ ಎಲ್ ಎಗಳು ಎಂ ಪಿ ಎಗಳು ಮಾಡ್ಕೋ ಹೋಗ್ತಾ ಇದ್ರು. ಅವರು ಆದಷ್ಟು ಪರವಾಗಿಲ್ಲ, ಬಿ ಜೆ ಪಿ ಅಷ್ಟು ಏನು ಕಳಪೆ ಆಗಿರಲಿಲ್ಲ, ಇಷ್ಟು ಕಳಪೆ ಆಗಿರಲಿಲ್ಲ, ರೈಜರ್ ಎಲ್ಲ ರೈಟು ಇದು ಮಾಡಿರಲಿಲ್ಲ. ಅಲ್ಲ ನಮ್ಮ ರಾಜ್ಯದಲ್ಲಿ ಬಿಡಿ, ಸೆಂಟ್ರಲ್ ಸೆಂಟ್ರಲ್ ಬಿ ಜೆ ಪಿ ಅಲ್ಲೂ ಪರವಾಗಿಲ್ಲ, ಅಲ್ಲಿ ಬಿ ಜೆ ಪಿ ಅಲ್ಲಿ ಅವನು ಸೆಂಟ್ರಲಲ್ಲಿ ಇರೋದ್ರಿಂದನೇ ಮೋದಿ ಬಿಗಿ ಬಿಗಿ ಆಗಿದೆ. ಈ ಸಲ ನೆಕ್ಸ್ಟ್ ಮೋದಿ ಬಂದರೆ ಒಳ್ಳೆಯದು. ಸೆಂಟ್ರಲ್ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ ಎಲ್ಲ ಎಲ್ಲ ಮುಳುಗಿಸೋರೆ ಸರ್, ರಾಜೀವ್ ಗಾಂಧಿನ ಹೊಟ್ಟೆ ಯಾವ ಗಾಂಧಿನ ಹೊಟ್ಟೆ ಎಲ್ಲ ಮುಳುಗಿಸೋರೆ, ದೇಶನೇ ಮಾರ್ಬಿಡ್ತಾರೆ ಕೊಟ್ಬಿಟ್ರೆ. ಆ ಥರ ತತ್ತವ್ರೆ ಕಾಂಗ್ರೆಸ್ನವರು, ಏನೂ ಮಾಡೋಂಗಿಲ್ಲ. ಏನು ಯಾರಿಗೇನು ಮಾಡಿಕೊಟ್ಟಿದ್ದಾರೆ ಕರ್ನಾಟಕದಿಂದಲೇ ಕರ್ಗೆ ಇದ್ದಾರಲ್ಲ, ಕರ್ಗೆ ಇದ್ರು ಕರ್ಗೆ ಏನು ಮಾಡೋಕ್ಕಿಲ್ಲ. ಕರ್ಗೆನೇ ಸಾವಿರಾರು ಕೋಟಿ ಆಸ್ತಿ ಮಾಡ್ಬಿಟ್ಟು ಒಂದ್ಸಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಗೊತ್ತಾ, ಎಲ್ಲೆಲ್ಲಿ ಆಸ್ತಿ ಮಾಡೋನು, ಎಷ್ಟೆಷ್ಟು ಆಸ್ತಿ ಮಾಡೋ, ಎಲ್ಲಿ ಬತ್ತು ಅವ್ರಿಗ? ಇವ್ರ ಅಪರ್ಮನೆ ಸಂಪಾದನೆ ಅದು ಎಲ್ಲಿದ್ದ, ಎಲ್ಲಿ ಬತ್ತು ಸರ್ ಅದು? ಎಲ್ಲೂ ಇಲ್ಲ. ಬಟ್ ಈಗ ನೀವು ಮಾಡ್ತಾ ಇದ್ರಿ, ಎಲ್ಲಿ ಸಂಪಾದನೆ ಏನು ಮಾಡಿದ್ರಿ ನೀವು? 500 ರೂಪಾಯಿ ಗೇದ್ರಲ್ಲಿ 300 ರೂಪಾಯಿ ಖರ್ಚಾಯ್ತ, 500 ರೂಪಾಯಿ ಉಳ್ಕತ್ತ ಅಲ್ವಾ? ಏನು ಮಾಡ್ತಾ ಇದ್ರಿ ನೀವು? ಹಂಗೆ ಕರ್ಗೆ ಏನು ಮಾಡಿದಾನೆ? ಕರ್ಗೆ ಬೇಕಾದಂಗೆ ಆಸ್ತಿ ಮಾಡಿಟ್ಟವನ, ಅವನೇನು ಮಾಡಿ ಇಟ್ಬಿಟ್ಟಿದ್ದಾನೆ ಕರ್ಗೆ? ಸೆಂಟ್ರಲ್ ಏನು ಕಾಂಗ್ರೆಸ್ನವ್ರು ಭಾರಿ ಇದು ಸರ್, ಅದು ಕಾಂಗ್ರೆಸ್ಗೆ ಕೊಟ್ಟದ್ದೇ ತಪ್ಪಾಗೋಯ್ತು ಸರ್. ತಪ್ಪಿಸಿ ಮರ ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ಕೊಟ್ಟಿದ್ರು, ಕೆಲಸ ಮಾಡಿದ್ದಾರೆ. ಈಗ ಕಳೆದ 4.5 ವರ್ಷದಿಂದ ಅವ್ರು ಕೆಲಸ ಮಾಡ್ಕೊ ಬಂದಿದ್ದಾರೆ, ಜನಗಳಿಗೆ ಒಪ್ಪಿಗೆ ಆಗಿದೆ. ಈಗ 4.5 ವರ್ಷ ಆಗಿದೆ ಕೆಲಸ ಆಗಿದ್ರೆ ಮಾಡಿದ್ದಾರೆ ಸರ್. ಅವರು ಪ್ರತಾಪ್ ಸಿಂಹ ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ಈಗ ಬೇರೆ ಆಯ್ಕೆಗಳು, ಈಗ ಪ್ರತಾಪ್ ಸಿಂಹನೇ ನೆಕ್ಸ್ಟ್ ಅಥವಾ ನೆಕ್ಸ್ಟ್ ಇಲ್ಲ, ಪ್ರತಾಪ್ ಸಿಂಹನೇ ಅವರೇ, ಇನ್ಯಾರಿಗೂ ಆಯ್ಕೆ ಮಾಡಲ್ಲ ಅವರು ಬಿ ಜೆ ಪಿಯಿಂದ. ಪ್ರತಾಪ್ ಸಿಂಹ ಚೆನ್ನಾಗಿ ಮಾಡಿದ್ದಾರೆ, ಮಾಡ್ತಾರೆ. ಈಗ ಲೋಕಸಭೆ ಎಲೆಕ್ಷನಲ್ಲಿ ಈಗ ಮೋದಿ ಅವರು ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಹೌದು, ಈಗ ಪ್ರೈಮ್ ಮಿನಿಸ್ಟರ್ ಆಗಿ ಅವರೇ ಮುಂದುವರಿದ್ರೆ ಚೆನ್ನಾಗಿರುತ್ತಾ, ಅಥವಾ ಕಾಂಗ್ರೆಸ್ ಬಂದರೆ ಚೆನ್ನಾಗಿರುತ್ತಾ? ಏನಾದರೂ ಉಪಯೋಗಗಳು ಯಾರಿಂದ ಆಗ್ಬೋದು, ಎಕ್ಸ್ಪೆಕ್ಟೇಷನ್ ಸಾಮಾನ್ಯ ಸಾರ್ವಜನಿಕರಲ್ಲಿ ಏನೋ ಒಂದು ಅಭಿಪ್ರಾಯ ಇರ್ತದೆ. ಹೌದು ಹೌದು, ಅದ್ರ ಪ್ರಕಾರ ನೀವು ಇಲ್ಲಿ ಮೈಸೂರಲ್ಲಿ ಯಾರು ಬಂದರೆ ಉತ್ತಮ ಆಗುತ್ತೆ ಅಂತ? ಸರ್, ನಾವು ಇಂಥವರೇ ಬಂದರೆ ಒಳ್ಳೆಯದು ಅಥವಾ ಅನುಕೂಲ ಆಗುತ್ತೆ ಅನಾನುಕೂಲ ಅಂತ ಹೇಳಲಿಕ್ಕಾಗಲ್ಲ. ಏಕೆಂದರೆ ಇವತ್ತು ಪ್ರಪಂಚದಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ, ರಾಷ್ಟ್ರ ಮುಖ್ಯ. ನಾವು ರಾಷ್ಟ್ರೀಯ ಹಿತಾಸಕ್ತಿಗಳು ಬಂದಂತಹ ಸಂದರ್ಭದಲ್ಲಿ ಕೆಲವು ನಾವು ಸ್ವಹಿತಾಸಕ್ತಿಗಳನ್ನು ಮರೆತು ನಾವು ರಾಷ್ಟ್ರದ ಹಿತಕ್ಕಾಗಿ ನಾವು ಮತದಾನವನ್ನು ಮಾಡಬೇಕಾಗುತ್ತೆ, ಅಂಥ ನಾಯಕರನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಜನ ಎಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದರೆ ಇವತ್ತು ರಾಷ್ಟ್ರ ಇದ್ರೆ ಮಾತ್ರ ನಾವು ಇರ್ತೀವಿ, ರಾಷ್ಟ್ರ ಇಲ್ಲ ಅಂದರೆ ನಾವು ಇರಲಿಕ್ಕಾಗಲ್ಲ. ಈಗ ಒಂದೇ ಒಂದು ಇವತ್ತು ನಾವು ಇಸ್ರೇಲು ನೋಡ್ಬೋದು, ಒಂದು ರಾಷ್ಟ್ರದ ಉಳಿವಿಗಾಗಿ ಅವರು ಯಾವ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಯಾವ ಮಟ್ಟದಲ್ಲಿ ಅವರು ತಮ್ಮ ತನವನ್ನು ಉಳಿಸ್ಕೊಂಡು ಅವರು ಜಗತ್ತಿನಲ್ಲೇ ಇವತ್ತು ಅವರು ಉಳಿವಿಗಾಗಿ ಅವರು ಹೋರಾಟವನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ. ಎಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ನೋಡ್ತೀವಿ. ಯುದ್ಧದಿಂದ ಎಷ್ಟೆಲ್ಲ ಅನಾನುಕೂಲ ಆಗ್ತಾಯಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಅನಾಥ ಮಕ್ಕಳುಗಳು ಇವತ್ತು ತಂದೆ ತಾಯಿಯನ್ನು ಕಳ್ಕೊತಾ ಇದ್ದಾರೆ, ತಾಯಿಯಂದಿರು ಇವತ್ತು ಮಕ್ಕಳನ್ನು ಕಳ್ಕೊಂಡು ಅವರ ಒಂದು ದುಃಖ ಅತ್ಯಂತ ಶೋಚನೀಯವಾದಂತಹ ಒಂದು ಸ್ಥಿತಿಯಲ್ಲಿದೆ. ಅವೆಲ್ಲವನ್ನು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗೆ ಪೂರಕವಾದಂಥ ಒಂದು ಪಕ್ಷ ನಮ್ಮಲ್ಲಿ ಬರಬೇಕು ಅಧಿಕಾರಕ್ಕೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮೋದಿಯವರು ಮುಂದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ. ಹಾಗಾಗಿ ಆ ರಾಷ್ಟ್ರದ ಹಿತವನ್ನು ಕಾಪಾಡುವಂತಹ ಪಕ್ಷ ಅಥವಾ ವ್ಯಕ್ತಿ ಈ ಅಧಿಕಾರದ ಚುಕಾಣಿಯನ್ನು ಇಡಬೇಕೆಂಬುದೇ ನಮ್ಮ ಒಂದು ಅಭಿಲಾಷೆ. ಅದು ಎಲ್ಲ ಅದೇ ರೀತಿ ಯೋಚನೆ ಮಾಡಬೇಕು ಅಂತೇಳಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸರ್, ಈಗ ಕರ್ನಾಟಕದಲ್ಲಿ ಪ್ರತಿ ಸಾರಿನೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದ್ದರೆ ಕೇಂದ್ರದಲ್ಲಿ ಏನಾಗಿರುತ್ತೆ, ಬಿ ಜೆ ಪಿ ಇರುತ್ತೆ, ಇಲ್ಲ ಕರ್ನಾಟಕದಲ್ಲಿ ಬಿ ಜೆ ಪಿ ಇದ್ದರೆ ಕೇಂದ್ರದಲ್ಲಿ ಕಾಂಗ್ರೆಸ್. ಈ ಅನುದಾನಗಳನ್ನ ತರೋದಕ್ಕೆ ಭಾಳ ಕಷ್ಟ ಆಗುತ್ತೆ ಕಾಂಗ್ರೆಸ್ ಅಥವಾ ಯಾರೇ ಇರಲಿ, ಇಲ್ಲಿ ಬಿ ಜೆ ಪಿ ಅವರಿರಲಿ ಅಥವಾ ಕಾಂಗ್ರೆಸ್ ಇರಲಿ, ನಮ್ಮ ರಾಜ್ಯದಲ್ಲಿ ಅನುದಾನಗಳನ್ನ ಕೇಂದ್ರದಿಂದ ತರೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಅದರಿಂದ ಎರಡು ಒಂದೇ ಇದ್ದರೆ ಅನುಕೂಲನಾ ಅಥವಾ ಬೇರೆ ಬೇರೆ ಇದ್ರೂ? ಸರ್, ಎರಡೂ ಒಂದೇ ಇದ್ದಂತಹ ಸಂದರ್ಭದಲ್ಲೂ ನಾವು ನೋಡಿದ್ದೀವಿ, ಮತ್ತು ಬೇರೆ ಬೇರೆ ಪಕ್ಷಗಳ ಅಧಿಕಾರದಲ್ಲಿ ಇರುವುದನ್ನು ನೋಡಿದ್ದೀವಿ. ಆದ್ರೂ ಕರ್ನಾಟಕ ಜನತೆ ಈ ವಿಚಾರದಲ್ಲಿ ಅತ್ಯಂತ ಏನು ಸುಖಿಗಳು ಅಂತ ನಾವು ಹೇಳಲಿಕ್ಕಾಗಲ್ಲ. ಏಕೆಂದರೆ ಒಂದೇ ಪಕ್ಷ ಇದ್ದಾಗಲೂ ಅಂತಹ ಅನುದಾನ ಸಿಕ್ಕಲಿಲ್ಲ, ಕಾವೇರಿಗಾಗಿ ಅನ್ಯಾಯ ಆಗೇ ಆಗ್ತದೆ, ಬೇರೆ ಪಕ್ಷ ಇದ್ದಾಗಲೂ ಅನ್ಯಾಯ ಆಗ್ತಾಯಿದೆ. ಅದರಿಂದ ನಾನು ಪ್ರಾದೇಶಿಕ ಪಕ್ಷ ಬಂದರೆ ಉತ್ತಮ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ, ನಮ್ಮ ಪಕ್ಕದಲ್ಲಿ ತಮಿಳ್ನಾಡಲ್ಲಿ
ಅಣ್ಣಾ ಡಿ ಎಂ ಕೆ ಇರ್ಬೋದು, ಎ ಡಿ ಎಂ ಕೆ ಇರ್ಬೋದು, ಅಥವಾ ಕೇರಳದಲ್ಲಿ ಅಲ್ಲಿನ ಸ್ಥಳೀಯ ಪಕ್ಷಗಳಿರ್ಬೋದು, ಆಂಧ್ರದಲ್ಲಿ ಸ್ಥಳೀಯ ಪಕ್ಷಗಳಿರ್ಬೋದು, ಅವರೆಲ್ಲ ತಮ್ಮ ಏನೇನು ಅವರ ಒಂದು ಅನುಕೂಲಗಳಾಗಬೇಕು, ಕೇಂದ್ರದಲ್ಲಿ ಯಾವತ್ತೂ ಅವರು ಅನುದಾನವನ್ನು ಪಡೆಯೋದ್ರಲ್ಲಿ ಹಿಂದಿಲ್ಲ, ನಮಗಿಂತಲೂ ಹೆಚ್ಚಿಗೆ ಅವರು ಅನುದಾನವನ್ನು ಪಡೀತಾರೆ. ಆದರೆ ಯಾವುದೇ ಕೇಂದ್ರದಲ್ಲಿ ಅವರ ಸರ್ಕಾರ ಇಲ್ಲ, ಯಾವಾಗಲೂ ಇಲ್ಲ ಅವರು. ಆದರೆ ಅವರು ಸ್ವಹಿತ ಅಂದರೆ ಆ ರಾಜ್ಯದ ಹಿತಾಸಕ್ತಿ ಬಂದಾಗ ಅವರು ಎಲ್ಲರೂ ಒಂದಾಯ್ತಾರೆ. ನಾವು ಅಷ್ಟೇ, ನಮ್ಮ ರಾಜ್ಯದ ಹಿತಾಸಕ್ತಿ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಅಥವಾ ಬಿ ಜೆ ಪಿ ಅಥವಾ ಜನತಾದಳ ಎಲ್ಲವನ್ನು ಬಿಟ್ಟು ನಾವೆಲ್ಲ ಕನ್ನಡಿಗರು ಕರ್ನಾಟಕದವರು ಒಂದು ಎನ್ನುವಂತಹ ಏಕೀಕರಣವನ್ನು ಗೊಂಡು ಅಥವಾ ಏಕೀಕರಣ ಆಯಿತು 1974 ಆ ಏಕೀಕರಣ ಅಲ್ಲ, ನಾವು ಮಾನಸಿಕವಾಗಿ ಏಕೀಕರಣ ಆಗಬೇಕು. ಏಕೀಕರಣವಾಗಿ ಒಂದು ಕರ್ನಾಟಕದ ಜಲ ಆಗಲಿ ಅಥವಾ ಸರ್ಪಂಚ್ ಆಗಲಿ ಮತ್ತು ಅನುದಾನಗಳಲ್ಲಾಗಲಿ ಅದನ್ನು ತರಲಿಕ್ಕೆ ನಾವು ಸಂಸತ್ತಿನಲ್ಲಾಗಲಿ ಅಥವಾ ರಾಜ್ಯದಲ್ಲಾಗಲಿ ನಮ್ಮ ನಾಯಕರು ಹೋರಾಟ ಮಾಡಬೇಕು. ಪಕ್ಷ ಭೇದ ಮರೆತು ನಮ್ಮ ಜನಗಳು ಪಕ್ಷ ಭೇದವನ್ನು ಮರೆತು ಹೋರಾಟ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಸ್ಥಳೀಯ ಪಕ್ಷದ ಪ್ರಾದೇಶಿಕ ಪಕ್ಷನೇ ತಂದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯವನ್ನು ನಾನು ತಿಳಿಸ್ತೇನೆ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷನೇ ಈಗ ಇದ್ದದ್ದು ಒಂದು ಚೆನ್ನಾಗಿದ್ದಂಥ ಪ್ರಾದೇಶಿಕ ಪಕ್ಷನೂ ಸೇರ್ಕೊಂಡ್ಬಿಡ್ತು ಬಿ ಜೆ ಪಿ ಜೊತೆಗೆ. ಬಿ ಜೆ ಪಿ ಜೊತೆಗೆ ಅವರು ಸೇರ್ಕೊಂಡಿದ್ದಾರೆ. ಈಗ ಯಾವುದಕ್ಕೆ ಅಳಿವಿಗಾಗಿ ಅಥವಾ ಉಳಿವಿಗಾಗಿ ಅವ್ರು ಸೇರ್ಕೊಂಡಿರ್ಬೋದು ಮತ್ತೊಂದಕ್ಕೋ, ಬಟ್ಟು ಅವರು ನಮ್ಮ ಒಂದು ನಾಡನ್ನು ಜೆ ಡಿ ಎಸ್ಸೇ ಆಗಬೇಕು ಅಂತ ಏನಿಲ್ಲ. ಜೆ ಡಿ ಎಸ್ಸೇ ಪ್ರಾದೇಶಿಕ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ. ಯಾವುದಾದ್ರೂ ಆಗಲಿ, ತಮಿಳುನಾಡು ರೀತಿಯಲ್ಲಿ ಯಾವುದಾದ್ರೂ ಒಂದು ಪಕ್ಷ ಕರ್ನಾಟಕದ ಹಿತವನ್ನು ಕಾಪಾಡುವಂಥ ಪಕ್ಷ ಬರಬೇಕು. ಹಾಗೆ ಆ ನಿಟ್ಟಿನಲ್ಲಾದರೂ ನೋಡಿಕೊಂಡು